ಪ್ರಜ್ವಲ್ ರೇವಣ್ಣಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಆಸನಾ ಕ್ಷೇತ್ರ ಬಿಟ್ಕೊಟ್ಟಿದ್ರು ತುಮಕೂರಿಗೆ ಹೋಗಿ ಚುನಾವಣೆಯಲ್ಲಿ ಸೋತಿದ್ರು ಇದೀಗ ಪ್ರಜ್ವಲ್ ರೇವಣ್ಣ ಅನರ್ಹಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇದ್ದಾರೆ ಆದರೆ ಜೀವಮಾನದ ಒಂದು ಕಡೆ ಚುನಾವಣೆ ಇದರಲ್ಲಿ ದೇವೇಗೌಡರು ಈಗ ಹೆಂಗಿದ್ರು ಪ್ರಜ್ವಲ್ ನಿಲ್ಲ ನಿಂತರೂ ಕೂಡ ನಾಳೆ ಸಮಸ್ಯೆ ಆಗ್ಬೋದು ಬೇರೆ ಬೇರೆ ಕಾರಣಕ್ಕೆ ಇಲ್ಲ ನಿಲ್ಲಕ್ಕೆ ಅವಕಾಶ ಆಗದೆ ಇರ್ಬೋದು ಇವತ್ತಿನ ಸನ್ನಿವೇಶ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಸೆಕೆಂಡ್ರಿ ಆದರೆ ದೇವೇಗೌಡ್ರನ್ನ ಆಸನದಲ್ಲಿ ಒಂದು ಸರಿ ಚುನಾವಣೆ ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಜನ ಚರ್ಚೆ ಶುರು ಮಾಡಿದ್ದಾರೆ ಈಗ ಕಾಕತಾಳಿಯ ಎಂಬಂತೆ ಕುಮಾರಸ್ವಾಮಿ ಅವ್ರು ಮಾತಾಡೋದು ನಮ್ಮ ಫ್ಯಾಮಿಲಿಯಿಂದ ಯಾರೂ ಇಲ್ಲದಿಲ್ಲ ಅಂತ ಹೇಳಿದರು ಅದು ಪ್ರಜ್ವಲ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದಷ್ಟು ಬೇರೆ ಬೇರೆ ರೀತಿಯ ಸಂಘರ್ಷಕ್ಕೆ ಕಾರಣ ಆಗಿತ್ತು ಇದೀಗ ಕುಮಾರಸ್ವಾಮಿ ಅವರು ಏನಾವತ್ತ ಹೇಳಿದ್ರು ಅದೇನು ಈಗ ಸತ್ಯ ಆಗೋ ಲಕ್ಷಣ ಕಾಣ್ತಾ ಇದೆ ಅಂದರೆ ದೇವೇಗೌಡರು ದೇವೇಗೌಡರು ರಾಜಕಾರಣ ಮಾಡಬೇಕು ಮಾಡಬಾರ್ದು ನಿಲ್ಲಬೇಕು ನಿಲ್ಲಬಾರ್ದು ಅನ್ನೋದನ್ನ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡೋಕ್ಕಾಗಲ್ಲ ಅದನ್ನು ದೇವೇಗೌಡರು ಡಿಸೈಡ್ ಮಾಡ್ತಾರೆ ಈ ಒಂದು ಸನ್ನಿವೇಶದಲ್ಲಿ ಇದೀಗ ದೇವೇಗೌಡರ ಹೆಸರು ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಕಾರ್ಯಕರ್ತರ ವಿಚಾರದಲ್ಲಿ ನಾಟ್ ಮೇಲ್ಮಟ್ಟದಲ್ಲ ಕಾರ್ಯಕರ್ತರ ವಿಚಾರದಲ್ಲಿ ಚರ್ಚೆಗೆ ಬಂದಿದೆ ಗೌಡ್ರನ್ನ ಗೆಲ್ಸ್ಬಿಡ್ಬೇಕಪ್ಪ ಸರ್ ಒಂದು ಸರಿ ಏನು ಅಂತ ಚರ್ಚೆ ಹಾಗಾಗಿ ಹಾಸನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಹಾಸನದಿಂದ ಜೆ ಡಿ ಎಸ್ ಅಭ್ಯರ್ಥಿ ಆಗಬಹುದು ಅನ್ನೋದು ಇದೀಗ ಜೆ ಡಿ ಎಸ್ ಪಾಳ್ಯದಲ್ಲಿ ಒಂದು ರೀತಿಯ ಹೊಸ ಲೆಕ್ಕಾಚಾರ ಸೃಷ್ಟಿ ಮಾಡಿದೆ ಇಂದ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಪ್ರಜ್ವಲ್ನ ಸೋಲಿಸ್ತೀನಿ ಪ್ರಜ್ವಲ್ ಸೋಲು ಫಿಕ್ಸು ಅಂತ ಬಾಗೂರು ಮಂಜೇಗೌಡ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರು ಚುನಾವಣಾ ತಯಾರಿನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಮತ್ತೊಂದು ಕಡೆ ಶ್ರೇಯಸ್ ಪಟೇಲ್ ಕಂಟೆಸ್ಟ್ ಮಾಡಲಿ ಅನ್ನೋದು ಒಂದು ಒತ್ತಡ ಇತ್ತು ಆದರೆ ಈಗಾಗಲೇ ಪ್ರಜ್ವಲ್ ರೇವಣ್ ಅನರ್ಹಗೊಂಡಿರೋ ಹಿನ್ನೆಲೆ ರೇವಣ್ಣನವ್ರದ್ದು ಕೂಡ ಅನರ್ಹ ಮಾಡಬೇಕು ಅಂತ ಅರ್ಜಿ ಹಿನ್ನೆಲೆ ಕೋರ್ಟ್ನಲ್ಲಿ ಅನರ್ಹ ಆದರೆ ಸ್ವಲ್ಪ ಎರಡೂವರೆ ಮೂರು ಸಾವಿರದಲ್ಲಿ ಸೋತಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಶಾಸಕರಾಗಿ ಅವಕಾಶ ಸಿಗ್ಬೋದೇನೋ ಅನ್ನೋ ಹಿನ್ನೆಲೆ ಈಗ ಶ್ರೇಯಸ್ ಪಟೇಲ್ ಸ್ಪರ್ಧೆ ಇಲ್ಲ ಅದು ಬಾಗೂರು ಮಂಜೇಗೌಡ್ರ ಸದ್ಯಕ್ಕೆ ಚಾಲ್ತಿಯಲ್ಲಿದೆ ದೊಡ್ಡ ಮಟ್ಟಕ್ಕೆ ಸೊ ದೇವೇಗೌಡರು ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಹಿನ್ನೆಲೆ ಹಾಸನ ರಾಜಕಾರಣದಲ್ಲಿ ಹಾಸನ ಅನ್ನೋಕ್ಕಿಂತ ರಾಜ್ಯದ ದಳಪತಿಗಳ ವಲಯದಲ್ಲಿ ಒಂದು ರೀತಿಯ ಹೊಸ ಲೆಕ್ಕಾಚಾರ ಹಾಗಾದರೆ ಕುಮಾರಸ್ವಾಮಿ ಮಾಡ್ತಾರೆ ಅಂದರೆ ರಾಜಕೀಯವಾಗಿ ಆಯಾ ಸಂಬಂಧಕ್ಕೆ ಆ ಸಂದರ್ಭಕ್ಕೆ ಮಾತುಗಳು ಬರ್ತಿರ್ತವೆ ಆದರೆ ಸಂದರ್ಭಕ್ಕನುಗುಣವಾಗಿ ಆ ಮಾತುಕತೆಗಳು ಬದಲಾಗ್ತಿರ್ತವೆ ನಾನು ಮತ್ತೆ ನಮ್ಮ ರೇವಣ್ಣ ಭಟ್ಟರು ಯಾರು ಸ್ಪರ್ಧೆ ಮಾಡಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಹೇಳಿದರು ಯಾರೂ ಮಾಡಲಿಲ್ಲ ಅಂದರೆ ಮಾ ಯಾರು ಮಾಡಿ ಕಳೆದ ಎರಡು ಸಾವಿರದ ಹದಿನೆಂಟರ ವಿಚಾರಕ್ಕೆ ಬಂದಾಗ ನಂತರ ಹತ್ತೊಂಬತ್ತು ಲೋಕಸಭೆ ವೇಳೆಗೆ ಪ್ರಜ್ವಲ್ ನಿಂತ್ಕೊಂಡ್ರು ಯಾಕೆಂದರೆ ಅನಿತಾ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ಕುಮಾರಸ್ವಾಮಿ ಅವ್ರು ಹೇಳೋದು ನಾನು ನಮ್ಮ ಅಣ್ಣ ಬಿಟ್ರೆ ಯಾರೂ ನಿಲ್ಲ ಅಂತ ಆದರೆ ಅವರೇ ರಾಜೀನಾಮೆ ಕೊಡ್ತಾರೆ ರಾಮನಗರದೊಳಗೆ ಗೆಲ್ತಾರೆ ಚನ್ನಪಟ್ಟಣ ಗೆಲ್ತಾರೆ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಗೆಲ್ತಾರೆ ಆಗ ಆ ಕಾರಣಕ್ಕೆ ಪ್ರಜ್ವಲ್ ಹಾಸನ ಲೋಕಸಭೆಯಲ್ಲಿ ನಿಂತ್ಕೋತಾರೆ ದೇವೇಗೌಡರು ಆಚೆ ಬರೋ ಥರ ಆಗುತ್ತೆ ತುಮಕೂರಿಗೆ ನಿಖಿಲ್ನ ಮಂಡಿ ಅದರಲ್ಲಿ ಕಂಟೆಸ್ಟ್ ಮಾಡ್ತಾರ ಆಗುತ್ತೆ ಹಾಗಾಗಿ ರಾಜಕೀಯವಾಗಿ ಕೆಲವೊಂದು ಸಂದರ್ಭ ಹೇಳಿಕೆಗಳನ್ನ ಕೊಡ್ತಾರೆ ಆ ಹೇಳಿಕೆಗಳು ಕಾಲಕ್ಕನುಗುಣವಾಗಿ ಬದಲಾವಣೆಗಳಾಗ್ತಿರುತ್ತೆ ಜೆ ಡಿ ಎಸ್ನಲ್ಲಿ ಅದರಲ್ಲೂ ಕೂಡ ಎಲ್ಲ ಪಾರ್ಟಿಗಳು ಚೇಂಜಸ್ ಆಗ್ತಿರುತ್ತೆ ಜೆ ಡಿ ಎಸ್ ಅಲ್ಲಿ ಅದು ಜಾಸ್ತಿ ಏಕೆಂದರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟು ಚುನಾವಣೆ ಲಾಸ್ಟ್ ಒಂದರು ಇಪ್ಪತ್ತ್ಮೂರಲ್ಲಿ ಸಿ ಎಮ್ ಆದರು ಸೊ ಹಾಗಾಗಿ ಕಡೆ ಚುನಾವಣೆಗಳು ನಮ್ಮಲ್ಲಿ ಯಾರೂ ನಿಲ್ಲಲ್ಲ ಅನ್ನೋ ಮಾತುಗಳು ಸಹಜ ಮಾತಾಡಿದ್ರು ಮತ್ತೆ ಆ ನಿರ್ಧಾರಗಳು ಬದಲಾಗ್ತಿರುತ್ತವೆ ಅದೇ ರೀತಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಲಿದ್ದಾರೆ ಅನ್ನೋದು ಜೆ ಡಿ ಎಸ್ ಪಾಳ್ಯದಲ್ಲಿ ಚರ್ಚೆ ಎಸ್ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಅನಿರೀಕ್ಷಿತ ಬೆಳವಣಿಗೆ ಅನರ್ಹಗೊಂಡಿರ್ತಕ್ಕಂಥದ್ದು ಯಾಕೆಂದರೆ ಆಗಲೇ ಗೆದ್ದಾಗಲೇ ಒಂದು ವರ್ಷದಲ್ಲೇ ಆಗಿರೋ ಅದಕ್ಕೊಂದು ಬೇರೆ ಥರ ಲೆಕ್ಕಾಚಾರ ಇರೋದು ಈಗ ಅವರ ಪ್ರತಿಸ್ಪರ್ಧಿ ಏ ಮಂಜು ಕೂಡ ಜೆ ಡಿ ಎಸ್ ಎಮ್ ಎಲ್ ಎ ಅರ್ಕಲ್ಗೂಡಲ್ಲಿ ಈಗ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಪರ್ಧಿಸಬೇಕು ಅನ್ನೋ ಜೆ ಡಿ ಎಸ್ ಕಾರ್ಯಕರ್ತರ ಒಂದಷ್ಟು ಲೆಕ್ಕಾಚಾರಗಳು ಮತ್ತು ನಿರೀಕ್ಷೆಗಳು ಸರಿನೇ ತಪ್ಪೇ ಅಥವಾ ಪ್ರಜ್ವಲ್ ರೇವಣ್ಣ ಜಾಗದಲ್ಲಿ ದೇವೇಗೌಡರು ನಿಲ್ಲಿಲ್ಲ ಅಂದರೆ ಇನ್ಯಾರು ಜೆ ಡಿ ಎಸ್ನಿಂದ ಸೂಕ್ತ ಅಭ್ಯರ್ಥಿ ಅಂತ ತಮ್ಗನ್ಸುತ್ತೆ ಯಾಕಂದರೆ ಇನ್ಯಾರು ಅಂದರೆ ಈಗಾಗಲೇ ಸೋಣಬ್ರ ಎಮ್ ಎಲ್ ಎ ಬಾಲಕೃಷ್ಣ ಅವ್ರು ಗೆದ್ದಿದ್ದಾರೆ ರೇವಣ್ಣ ಗೆದ್ದಿದ್ದಾರೆ ಅಲ್ಲಿ ಇಲ್ಲ ಮಗನಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರ ತಾಯಿ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಾರಾ ಅಲ್ಲ ಆಗಬೇಕಾ ಇನ್ನೇನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್